ಯುಕೆ ಚುನಾವಣೆಯಲ್ಲಿ ಭಾರತದ ಇತಿಹಾಸ. ಮೊದಲ ಭಾರತೀಯ ಮೂಲದ ಯುಕೆ ಸಂಸದ ಯಾರು? ಯುಕೆ ಸದನದಲ್ಲಿ ಭಾರತದ ಇತಿಹಾಸ. ಯುನೈಟೆಡ್ ಕಿಂಗ್ಡಮ್ ಚುನಾವಣೆ ಆಯಿತು. ಯುನೈಟೆಡ್ ಕಿಂಗ್ಡಮ್ ಚುನಾವಣೆ ಆದ ತಕ್ಷಣ ಭಾರತ ಮೂಲದ ಹೇಳಿದ ಹಾಗೆ ಒಂದು 18 ಜನ ಇವಾಗ ಆಲ್ರೆಡಿ ಸದನದಲ್ಲಿ ಕುಂತವ್ರೆ. ಸೊ ಮೊದಲ ಭಾರತೀಯ ಯಾರು, ಭಾರತೀಯ ಮೂಲದವ್ರು ಯಾರು ಮೊದಲರು ಯು ಕೆ ಸಂಸತ್ನಲ್ಲಿ ತಮ್ಮ ಒಂದು ಅಂದರೆ ಅಲ್ಲಿ ಗೆದ್ದು ಅಂದರೆ ಆರಿಸಿ ಬಂದವರು ಯಾರು, ಈ ಇತಿಹಾಸದ ಕುರಿತು ಏನಂತೀರ ನೀವು? ದಿ ಗಾರ್ಡಿಯನ್, BBC ಅವರೆಲ್ಲ ಹಳೆ ಆರ್ಟಿಕಲ್ಗಳನ್ನು ತೆಗೆದು ಹಾಕಿ ಗೆದ್ದಕ್ಕಿ ಹೆಕ್ಕಿ ತೆಗೆದು ಈ ಒಂದು ಆರ್ಟಿಕಲನ್ನು ಮತ್ತೆ ಮರು ಪಬ್ಲಿಷ್ ಮಾಡೋರೆ. ಏನದು ಸುದ್ದಿ? ನೋಡ್ಕೊಂಬರೋಣ, ಬನ್ನಿ. 132 ವರ್ಷಗಳ ಹಿಂದೆಯೇ ಚುನಾವಣೆಯಲ್ಲಿ ಗೆದ್ದ ಬ್ರಿಟಿಷ್ ಸಂಸದರಾದ ಮೊದಲ ಭಾರತೀಯ. ಹೌದು, ಜೂನ್ 6, 1892 ಭಾರತದ ದಾದಾಬಾಯಿ ನವರೋಜಿಯವರು ಹೌಸ್ ಆಫ್ ಕಾಮನ್ಸ್ ಅಂದರೆ ಇಂಗ್ಲೆಂಡ್ನ ಸಂಸತ್ತಿಗೆ ಸಂಸದರಾಗಿ ಪ್ರವೇಶಿಸಿದ ಮೊದಲ ಭಾರತೀಯರಾಗಿದ್ದರು. ಈ ಬಾರಿ ಭಾರತೀಯ ಮೂಲದ 18 ಅಭ್ಯರ್ಥಿಗಳು ಬ್ರಿಟಿಷ್ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವರಲ್ಲಿ ಮಾಜಿ ಪ್ರಧಾನಿ ರಿಷಿ ಸುನಕ್ ಸೇರಿದಂತೆ 5 ಮಂದಿ ಕನ್ಸರ್ವೇಟಿವ್ ಪಕ್ಷಕ್ಕೆ ಸೇರಿದ್ದಾರೆ, 13 ಅಭ್ಯರ್ಥಿಗಳು ಲೇಬರ್ ಪಕ್ಷದಿಂದ ಮತ್ತು ಗೆದ್ದು ಸಂಸತ್ತಿಗೆ ತಲುಪಿದ್ದಾರೆ. ಕಳೆದ ಕೆಲವು ದಶಕಗಳಿಂದ ಭಾರತೀಯ ಮೂಲದ ಜನರು ನಿರಂತರವಾಗಿ ಅಲ್ಲಿ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗುತ್ತಿದ್ದಾರೆ. ಆದರೆ ಹೌಸ್ ಆಫ್ ಕಾಮನ್ಸ್ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿ ಬ್ರಿಟಿಷ್ ಸಂಸತ್ತನ್ನು ತಲುಪಿದ ಮೊದಲ ಭಾರತೀಯ ಯಾರು ಎಂದು ನಿಮಗೆ ತಿಳಿದಿದೆಯೇ? ಅಲ್ಲಿ ಮೊದಲ ಭಾರತೀಯ ಸಂಸದರಾಗಿ ಆಯ್ಕೆಯಾಗಿದ್ದ ಯಾರು ನೀವು ನಂಬೋದಿಲ್ಲ, ಯಾಕೆಂದರೆ ಇದು ಸುಲಭವಾಗಿರಲಿಲ್ಲ. ಹೌದು, ಇದು ಸಂಭವಿಸಿದ್ದು ಬರೋಬ್ಬರಿ 131 ವರ್ಷಗಳ ಹಿಂದೆ, ಅಂದರೆ ಭಾರತವು ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದಾಗ. 1892 ಸಂಸದರಾಗಿ ಗೆದ್ದು ಇತಿಹಾಸ ನಿರ್ಮಿಸಿದ ದಾದಾಬಾಯಿ ನವರೋಜಿಯೇ ಈ ಪ್ರಬಲ ವ್ಯಕ್ತಿ. ದಿ ಗಾರ್ಡಿಯನ್ ಮತ್ತು ಅನೇಕ ಪ್ರಮುಖ ಬ್ರಿಟಿಷ್ ಪತ್ರಿಕೆಗಳು ಆ ಘಟನೆಯ ವರದಿಯನ್ನು ತಮ್ಮ ಹಳೆಯ ಆರ್ಕೆಡ್ನಿಂದ ಹೊರತೆಗೆದು ಇತ್ತೀಚಿನ ವರ್ಷಗಳಲ್ಲಿ ಪ್ರಕಟಿಸುತ್ತಿವೆ. ಇದಾಗಿತ್ತು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ಹೇ ಸೀತಾರಾಮ್ನ ಸದಾ ಫಾಲೋ ಮಾಡಿ. ಯಾಕೆ ಅಂತಂದರೆ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ.